ಸೊ ರಕ್ಷಾರಾಮಯ್ಯ ಅವರಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಕೊಟ್ಟರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕಣ ಅಂತ ಏನಾದರೂ ಬದಲಾವಣೆ ಆಗ್ಬೋದಾ ಇವಾಗ ಈ ಒಂದು ಟ್ವೆಂಟಿ ಟ್ವೆಂಟಿ ಫೋರ್ ಎಲೆಕ್ಷನಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಹೈ ವೋಲ್ಟೇಜ್ ಕ್ಷೇತ್ರ ಅದರಲ್ಲಿ ನೀವು ಅಸೆಂಬ್ಲಿ ರಿಸಲ್ಟ್ ನೋಡಿರ್ತೀರಾ ನಮ್ಮ ಚಿಕ್ಕಬಳ್ಳಾಪುರ ಅಸೆಂಬ್ಲಿ ರಿಸಲ್ಟು ಅದು ಒಂದು ರೀತಿಯಲ್ಲಿ ಹೈ ವೋಲ್ಟೇಜ್ ಅಂತ ಹೇಳ್ಬೋದಾಗಿತ್ತು ಅವಾಗ ಚಿಕ್ಕಮಗಳೂರು ಆಗಿರ್ಬೋದು ಚಿಕ್ಕಬಳ್ಳಾಪುರ ಆಗಿರ್ಬೋದು ಅದೇ ರೀತಿಯಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಒಂದು ಟ್ವೆಂಟಿ ಹೈ ವೋಲ್ಟೇಜ್ ಕ್ಷೇತ್ರ ಇರುತ್ತೆ ಅದರಲ್ಲಿ ಚಿಕ್ಕಬಳ್ಳಾಪುರ ಒಂದು ಈಗ ಮತ್ತೆ ವೀರಪ್ಪ ಮೊಯ್ಲಿ ಅವರ ಆಫೀಸ್ ಓಪನ್ ಮಾಡಿಕೊಂಡು ಈ ಬಾರಿ ನನಗೆ ಟಿಕೆಟು ನಾನೇ ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಸಂಘಟನೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಸಂಘಟನೆ ಯಾರೇ ಮಾಡಲಿ ಅದು ಪಕ್ಷಕ್ಕೆ ಒಳ್ಳೆಯದು ಸಾಹೇಬರು ವೀರಪ್ಪ ಮೊಯ್ಲಿ ಸಾಹೇಬರು ಒಂದು ಆಫೀಸ್ ಓಪನ್ ಮಾಡಿದ್ದಾರೆ ಬೇರೆ ಆಕಾಂಕ್ಷಿಗಳು ಆಫೀಸ್ ಓಪನ್ ಮಾಡಿದ್ದಾರೆ ನಾವು ಓಪನ್ ಮಾಡ್ತೀವಿ ಕಡೆಗೂ ಹೈಕಮಾಂಡ್ ಡಿಸಿಷನ್ ಇಸ್ ದ ಫೈನಲ್ ಡಿಸಿಷನ್ ಅವ್ರು ಯಾರಿಗೆ ಹೇಳ್ತಾರೋ ಪ್ರತಿಯೊಬ್ಬರು ಕಾರ್ಯಕರ್ತರು ಅವರೊಬ್ರು ಅವರೊಬ್ಬರಿಗೆ ಕೆಲಸ ಮಾಡೋದು ಪ್ರತಿ ಸಾರಿಯೂ ಕೂಡ ಅಂದರೆ ನಿಮ್ಮ ತಂದೆಯವ್ರ ಕಾನ್ ಕಾಲದಿಂದಲೂ ಕೂಡ ಹೈಕಮಾಂಡ್ ಮಾತಿಗೆ ಮನೆ ಹಾಕ್ತಾನೆ ಬಂದಿದ್ದೀರಿ ಪ್ರತಿ ಸಾರಿ ನಿಮ್ಮನ್ನು ಸುಮ್ಮನೆ ಇರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನಿಮ್ಮ ಹೈಕಮಾಂಡು ಈ ಬಾರಿಯೂ ಟಿಕೆಟ್ ವಿಚಾರದಲ್ಲಿ ಸುಮ್ಮನೆ ಇರಿಸಿದ್ರೆ ನಿಮ್ಮ ನಡೆ ಏನಾಗಿರುತ್ತೆ ಒಂದು ನಂಬಿಕೆ ಇದೆ ಈ ಸಲ ಹೈಕಮಾಂಡಿಂದ ಆಶೀರ್ವಾದ ಬರುತ್ತೆ ಆದರೆ ಏನೇ ಡಿಸಿಷನ್ ಇರಲಿ ನಾವು ಹೈಕಮಾಂಡ್ ಡಿಸಿಷನ್ಗೆ ಬದ್ದಾಗಿರ್ತೀವಿ ಅವ್ರು ಯಾರಿಗೇ ಒಂದು ಕ್ಯಾಂಡಿಡೇಟ್ಗೆ ಮಾಡಿಕೊಟ್ರು ನಾವು ನಿಟ್ಟು ಒಂದು ನಿಟ್ಟಿನಲ್ಲಿ ಅವನ್ನ ಗೆಲ್ಲಿಸುವಂಥ ಒಂದು ಪ್ರಯತ್ನ ಮಾಡಿ ಕಾಂಗ್ರೆಸ್ ಪಕ್ಷನ ಪುನಃ ಚಿಕ್ಕಬಳ್ಳಾಪುರ ಅಂತ ಒಂದು ನಂಬಿಕೆ ಇದೆ ಒಂದು ವೇಳೆ ರಕ್ಷಾರಾಮಯ್ಯ ಅವರಿಗೆ ಈ ಬಾರಿ ವೀರಪ್ಪ ಮೌಲ್ಯ ಅವರು ಕೊನೆ ಎಲೆಕ್ಷನ್ನು ಬಿಟ್ಟು ಬಿಡಿ ಅವರಿಗೆ ಅಂಥೇಳಿ ತಮ್ಮನ್ನು ಸುಮ್ಮನೆ ತಮಗೆ ಟಿಕೆಟ್ ತಪ್ಪಿದ್ರೆ ತಮ್ಮ ಮುಂದಿನ ನಡೆ ಏನಾಗಿರುತ್ತೆ ಹೇಳಿದ್ದೀವಿ ಖಂಡಿತ ನಾನು ಕೆಲಸ ಮಾಡಿ ಅದೇ ನಿಟ್ಟಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಆದರೆ ಈ ಸಲ ಪಕ್ಷ ಯುವಕರಿಗೆ ಒಂದು ಆದ್ಯತೆ ಕೊಡ್ತಾರೆ ಅಂತ ಒಂದು ನಂಬಿಕೆ ಇದೆ ರಾಹುಲ್ ಗಾಂಧಿ ಇರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಯುವಕರಿಗೆ ಒಂದು ಕ್ರಾಸ್ ದ ಕಂಟ್ರಿ ಫೋರ್ಟಿ ಪರ್ಸೆಂಟ್ ರೆಸರ್ವೇಷನ್ ಕೊಡ್ತಾರೆ ಅಂತ ಒಂದು ನಂಬಿಕೆ ಇದೆ ಆ ನಂಬಿಕೆಯಲ್ಲಿ ನಮಗೊಂದು ಅವಕಾಶ ಸಿಗ್ಬೋದು ಅಂತ ಒಂದು ಅತಿ ಹೆಚ್ಚಿನ ಒಂದು ಆಸೆ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ನೀವು ಟಿಕೆಟ್ ಕೇಳಿದ್ರಿ ಬಟ್ ಪ್ರತಿ ಸಾರಿಯೂ ಕೂಡ ತಮಗೆ ನಿರಾಸೆ ಆಗಿದೆ ಸೊ ಸಾಕಷ್ಟು ಸಂಘಟನೆಯನ್ನು ಚಿಕ್ಕಬಳ್ಳಾಪುರದಲ್ಲಿ ಲೋಕಸಭಾ ಕ್ಷೇತ್ರದಲ್ಲೇ ಮಾಡ್ಕೊಂಡು ಬಂದಿದ್ದೀರಿ ಯಾವೆಲ್ಲ ಬದಲಾವಣೆಗಳನ್ನು ತಮ್ಮ ವೈಯಕ್ತಿಕವಾಗಿ ತಗೊಂಡು ಬಂದಿದ್ದೀರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅಂತ ಟೂ ತೌಸಂಡ್ ನೈನ್ಟೀನಲ್ಲಿ ಬಹಳಷ್ಟು ಕೆಲ್ಸಗಳು ಮಾಡಿದ್ವಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಲೆಕ್ಷನ್ಗೋಸ್ಕರ ಆದರೆ ಅದೊಂದು ವೇವ್ ಅಂತ ಹೇಳ್ಬೋದು ಇಲ್ಲ ಬಿ ಜೆ ಪಿ ಅವ್ರದ್ದು ಜೆ ಡಿ ಎಸ್ ಅವ್ರದ್ದು ಕೋಲೂಷನ್ ಇತ್ತು ಅವಾಗ ಅದರಿಂದ ಅದು ಒಂದೇ ಕಾರಣದಿಂದ ಚಿಕ್ಕಬಳ್ಳಾಪುರಲ್ಲಿ ಇಶ್ಯೂ ಆಗಿದೆ ಅಲ್ಲಿ ಆದರೆ ಚಿಕ್ಕಬಳ್ಳಾಪುರಿನ ಡೆವಲಪ್ಮೆಂಟ್ ಹೆಂಗಿತ್ತು ಮುಂಚೆ ಹೇಳ್ದಂಗೆ ನಿಮಗೆ ನಮ್ಮ ಮನೆ ಇರೋದು ಮತ್ತಿಕೆರೆಯಲ್ಲಿ ಮತ್ತಿಕೆರೆಯಿಂದ ದೇವನಹಳ್ಳಿಗೆ ಹೋಗಕ್ಕೆ ನಾವು ಸುಮಾರು ಎರಡು ಗಂಟೆ ಸಮಯ ಬೇಕಾಗ್ತೈತೆ ನಮಗೆ ಅವಾಗ ನಮ್ಮ ತೋಟ ಎಲ್ಲ ಇದ್ದು ದೇವನಹಳ್ಳಿಲಿ ಎರಡು ಗಂಟೆ ಸಮಯ ಇವಾಗ ಅದೇ ಎರಡು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಸೇರ್ತೀವಿ ನಾವು ಅಲ್ಲಿರೋ ಸ್ಕೂಲ್ಗಳನ್ನ ಮುಂಚೆ ನೋಡಿದ್ದೀವಿ ಅಲ್ಲಿರೋ ಹಾಸ್ಪಿಟಲ್ಗಳನ್ನ ಮುಂಚೆ ನೋಡಿದ್ದೀವಿ ಇವಾಗ ಇಂಟರ್ನ್ಯಾಷನಲ್ ಹಾಸ್ಪಿಟಲ್ಗಳು ಬಂದಿದೆ ಸ್ಕೂಲ್ಗಳಾಗಿದೆ ಅಲ್ಲಿ ಇಟ್ ಇಸ್ ನಮ್ಮ ಈ ಒಂದು ಭಾಗ ಏನಿರ್ಬೋದು ಎಜುಕೇಷನ್ ಹಬ್ಬರೆ ಆಗಿದೆ ಅಲ್ಲಿ ಸೊ ಬಹಳಷ್ಟು ಬೆಳವಣಿಗೆಗಳಿಗೆ ಆಗಿದೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದಿದೆ ಅದಕ್ಕಿಂತ ಇನ್ನೇನು ಬೇಕಾಗುತ್ತೆ ನಮ್ಮ ಒಂದು ಪಾರ್ಲಿಮೆಂಟ್ಗೆ